ಕಸ ಎಲ್ಲೆಲ್ಲ ಹೇಳಿ ದೇಶದ ಉದ್ದಗಲಕ್ಕೂ ಕಸದ ಸಮಸ್ಯೆ ಇದ್ದೇ ಇದೆ. ಕಸದ ಪರ್ವತದ ಬಗ್ಗೆ ಕೇಳಿದ್ದೀರಾ? ಕೇಳಿಲ್ಲ ಅಂದ್ರೆ ಈ ವಿಡಿಯೋ ನೋಡಿ, ಕಸದ ಪರ್ವತದ ಬಗ್ಗೆ ಹೇಳ್ತೀವಿ. ಇಡೀ ಏಷ್ಯಾದಲ್ಲೇ ಅತಿ ಎತ್ತರದ ಕಸದ ರಾಶಿ ತುಂಬಿರುವ ಸ್ಥಳ ಇರುವುದು ದೆಹಲಿಯ ಗಾಜಿಪುರದಲ್ಲಿ. ಸುಮಾರು 200 ಅಡಿ ಎತ್ತರದವರೆಗೂ ಕಸ ತುಂಬಿದ್ದು ಇದು ಕಸದ ಪರ್ವತ ಎಂದೇ ಕುಖ್ಯಾತಿ ಪಡೆದಿದೆ. ಈ ಮೂಲಕ ವಿಶ್ವದ ಅತ್ಯಂತ ಮಾಲಿನ್ಯಕಾರಕ ರಾಜಧಾನಿ ಎಂಬ ಕುಖ್ಯಾತಿ ದೆಹಲಿ ಹೊಂದಿದೆ. ಆದರೀಗ ಈ ಪರ್ವತ ಕರಗಲು ಶುರುವಾಗಿದೆ. ಹೌದು, ಗಾಜಿಪುರದಲ್ಲಿ 1984 ಕಸ ಸಂಗ್ರಹಿಸುವುದಕ್ಕೆ ಆರಂಭಿಸಲಾಗಿತ್ತು. 2002 ಅದು ತನ್ನ ಸಾಮರ್ಥ್ಯವನ್ನ ಮೀರಿತ್ತು. ಇಲ್ಲಿ ನಿತ್ಯ 2000 ಟನ್ಗಳಷ್ಟು ಕಸವನ್ನ ತಂದು ಅದೇ ಜಾಗದಲ್ಲಿ ಸುರಿಯಲಾಗುತ್ತಿತ್ತು. ಹೀಗಾಗಿ 65 ಮೀಟರ್ ಅಂದರೆ 213 ಅಡಿ ಎತ್ತರಕ್ಕೆ ತಲುಪಿತ್ತು ಈ ಕಸದ ರಾಶಿಯ ಎತ್ತರ. ಗಾಜಿ ಪರ್ವತದಲ್ಲಿ ಪ್ರತಿ ವರ್ಷ 10 ಮೀಟರ್ನಷ್ಟು ಕಸದ ರಾಶಿ ಏರುತ್ತಲೇ ಇತ್ತು. ಇದೇ ಗತಿಯಲ್ಲಿ ಸಾಗಿದರೆ ಮುಂದೊಂದು ದಿನ ಕಸದ ರಾಶಿ 239 ಅಡಿ ಇರುವ ತಾಜ್ಮಹಲ್ಗಿಂತ ಎತ್ತರವಾಗಲಿದೆ ಎಂದು ಅಧಿಕಾರಿಗಳು ಕೂಡ ಆತಂಕ ವ್ಯಕ್ತಪಡಿಸಿದ್ರು. ಕಸದ ಪರ್ವತವೇ ಸೃಷ್ಟಿಯಾಗಿರುವ ಹಿನ್ನೆಲೆಯಲ್ಲಿ ಕಡಿಮೆ ಎತ್ತರದಲ್ಲಿ ಹಾರಾಡುವ ಜೆಟ್ ವಿಮಾನಗಳಿಗೆ ತೊಂದರೆಯಾಗದಂತೆ ಕಸದ ರಾಶಿಗಳ ಮೇಲೆ ಕೆಂಪು ದೀಪಗಳನ್ನು ಅಳವಡಿಸುವಂತೆ ಸುಪ್ರೀಂ ಕೋರ್ಟ್ 2018 ಸೂಚಿಸಿತ್ತು. ಅಲ್ಲದೆ 2018 ಇಲ್ಲಿನ ತ್ಯಾಜ್ಯ ಪರ್ವತ ಮಳೆಯಿಂದಾಗಿ ಕುಸಿದು ಅಲ್ಲಿ ಕೆಲಸ ಮಾಡುತ್ತಿದ್ದ 2 ಕಾರ್ಮಿಕರನ್ನ ಬಲಿ ಪಡೆದಿತ್ತು. ಆಗ ಇಲ್ಲಿ ತ್ಯಾಜ್ಯ ಸುರಿಯಬಾರದೆಂದು ಸುಪ್ರೀಂ ಕೋರ್ಟ್ ನಿಷೇಧ ಹೇರಲಾಗಿತ್ತಾದರೂ ದೆಹಲಿ ಪಾಲಿಕೆ ಬದಲಿ ಜಾಗ ಹುಡುಕುವಲ್ಲಿ ವಿಫಲವಾಗಿದ್ದರಿಂದ ಇಲ್ಲಿ ತ್ಯಾಜ್ಯ ಸುರಿಯುವಿಕೆ ಪುನಃ ಮುಂದುವರೆದಿತ್ತು. ಈ ಕಸದ ರಾಶಿಯ ಸುತ್ತಮುತ್ತಲೂ ವಾಸಿಸುವ ಮಕ್ಕಳು, ವೃದ್ಧರು ನಾನಾ ರೀತಿಯ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದರು. ಉಸಿರಾಟದ ತೊಂದರೆ, ಹೊಟ್ಟೆನೋವು ಸಮಸ್ಯೆಗಳಿಂದ ಇಲ್ಲಿನ ಜನ ಬಳಲುತ್ತಿದ್ದರು. ಆದರೆ ಇದೀಗ ಈ ಕಸದ ಪರ್ವತದಿಂದ ಸಿಹಿ ಸುದ್ದಿ ಬಂದಿದ್ದು ಇದು ಸುತ್ತಮುತ್ತಲಿನ ಜನರಿಗೆ ಕೊಂಚ ನೆಮ್ಮದಿ ತಂದಿದೆ. ಕಳೆದ 1 ವರ್ಷದಲ್ಲಿ ಈ ಕಸದ ಪರ್ವತ 40 ಅಡಿಗಳಷ್ಟು ಕಡಿಮೆಯಾಗಿದೆ ಎಂದು ದೆಹಲಿಯ ಮಹಾನಗರ ಪಾಲಿಕೆ ಹೇಳಿದೆ. ಹೆಚ್ಚುತ್ತಿರುವ ಕಸದ ಎತ್ತರವನ್ನು ಗಮನದಲ್ಲಿಟ್ಟುಕೊಂಡು ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಟ್ರೋಮಿಲ್ ಯಂತ್ರಗಳನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಈ ಯಂತ್ರಗಳು ಪ್ರತಿದಿನ ಸುಮಾರು 2400 ಮೆಟ್ರಿಕ್ ಟನ್ ತ್ಯಾಜ್ಯವನ್ನು ಸಂಸ್ಕರಿಸುತ್ತಿವೆ. ಇದರಿಂದ ಮಣ್ಣನ್ನು ತಯಾರಿಸಲಾಗುತ್ತಿದ್ದು ಉಳಿದ ತ್ಯಾಜ್ಯವನ್ನ ಕಸದ ಶಕ್ತಿ ಸ್ಥಾವರಕ್ಕೆ ಕಳುಹಿಸಲಾಗುತ್ತಿದೆ. ಸದ್ಯ ಹಲವು ವರ್ಷಗಳಿಂದ ಬಹುದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದ್ದ ಈ ಕಸದ ಪರ್ವತ ಈಗ ಕರಗಲಾರಂಭಿಸಿರುವುದು ಸ್ಥಳೀಯ ಜನರ ಆತಂಕ ಕೊಂಚ ದೂರ ಸರಿಯುವಂತೆ ಮಾಡಿದೆ.